ಅರ್ಥಪೂರ್ಣ ಬೆಳಗಿಗೆ ಮುನ್ನುಡಿ ಬರೆಯುತ್ತಾ ಕರ್ನಾಟಕದ ಮನೋಹರ ತಾಣವಾದ ಕಬಿನಿ ಅಣೆಕಟ್ಟಿನ ಒಳಗೆ ಸೂರ್ಯ ಮರೆಯಾಗುತ್ತಾನೆ. ಈ ಮೂಡುವ ಮುಳುಗುವ ಪ್ರಕ್ರಿಯೆ ನಿರಂತರ ಕಲಿಕೆಯ ಪಾಠವಾಗಿದ್ದು ಇಲ್ಲಿನ ಸಮುದಾಯವನ್ನು ಅರಿಯುವ ಹೊಸ ಪ್ರಯತ್ನಗಳು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನಿಂದ ನಡೆಯುತ್ತಲೇ ಇರುತ್ತದೆ. ಸ್ವಾಮಿ ವಿವೇಕಾನಂದರ ಧೀರೋದಾತ ವ್ಯಕ್ತಿತ್ವದಿಂದ ಸ್ಫೂರ್ತಿ ಪಡೆದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಒಂದು ವಿಕಸನಶೀಲ ಸಮಾಜದ ಬೇಕು ಬೇಡಗಳನ್ನು ಅರಿಯುತ್ತಾ ಅದಕ್ಕೆ ಸ್ಪಂದಿಸುತ್ತಾ ಬಂದಿರುವುದು ಒಂದು ಅಚ್ಚರಿಯ ಸಾಹಸಗಾಥೆ. ಎಸ್ವಿವೈಎಂ ಮಾನವ ಕೇಂದ್ರಿತ ಅಭಿವೃದ್ಧಿಯಲ್ಲಿ ನಂಬಿಕೆ ಇಟ್ಟಿದೆ, ಅದರಂತೆಯೇ ತನ್ನ ಯೋಜನೆಗಳನ್ನು ರೂಪಿಸಿದೆ. ಸಾವಿರದ 1984 ಬ್ರಹ್ಮಗಿರಿಯ ಪುಟ್ಟ ಗ್ರಾಮವೊಂದರಲ್ಲಿ 12 ಹಾಸಿಗೆಗಳ ಒಂದು ಚಿಕ್ಕ ಆಸ್ಪತ್ರೆಯನ್ನು ಅಲ್ಲಿನ ಆದಿವಾಸಿಗಳಿಗಾಗಿ ಸ್ಥಾಪಿಸಿ ಅವರಿಗೆ ಒಂದಿಷ್ಟು ಔಷಧಿ ಉಪಚಾರ ನೀಡತೊಡಗಿದ ಎಸ್ವಿವೈಎಂನ ಸಂಸ್ಥಾಪಕ ವೈದ್ಯರುಗಳಿಗೆ ಹೀಗೆ ಔಷಧಿ ನೀಡುವುದರಿಂದ ಇವರ ಅಭಿವೃದ್ಧಿ ಸಾಧ್ಯವಾಗುವುದಿಲ್ಲವೆಂದು ಅರಿತು ಇದಕ್ಕೊಂದು ಅರ್ಥಪೂರ್ಣ ಸಮಾಜಮುಖಿ ಆಯಾಮ ನೀಡಬೇಕೆಂದು ಅನಿಸತೊಡಗಿತು. ಆದಿವಾಸಿಗಳ ಸಹಜ ಜ್ಞಾನದ ಬೇರನ್ನು ಕಿತ್ತು ಬಿಸುಡದೆ ನಿರ್ಲಕ್ಷಿಸದೆ ಅದಕ್ಕೆ ಪೂರಕವಾಗಿ ಹೊಸ ಜ್ಞಾನದ ಚಿಗುರನ್ನು ಮೂಡಿಸುವುದರಿಂದ ಅವರ ತಿಳುವಳಿಕೆಯು ಗಟ್ಟಿಗೊಂಡು ವಿಕಸನಮುಖಿ ಆಗುತ್ತದೆ ಎಂಬುದನ್ನು ಅರಿಯಲು ಎಸ್ವಿವೈಎಂಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಈ ಹೊಸ ನೋಟದ ಮೂಲಕ ಅಭಿವೃದ್ಧಿಗೆ ಹೊಸ ಭಾಷೆ ಬರೆದ ಎಸ್ವಿವೈಎಂ ಸಮುದಾಯದ ಅಗತ್ಯಗಳನ್ನು ಪೂರೈಸುವಷ್ಟಕ್ಕೇ ನಿಲ್ಲದೆ ಅವರನ್ನು ಭವಿಷ್ಯದ ಶ್ರೇಷ್ಠ ಸಾಮಾಜಿಕ ಸಂಪತ್ತಾಗಿಸುವ ಮಾನವ ಕೇಂದ್ರಿತ ಚಟುವಟಿಕೆಗಳನ್ನು ಒಂದು ತಾಯ್ತನದ ಅಂತಃಕರಣದಿಂದ ನಡೆಸುತ್ತಿದೆ. ಸ್ವಾಮಿ ವಿವೇಕಾನಂದರು ನೀಡಿದಂಥ ರಾಷ್ಟ್ರ ನಿರ್ಮಾಣದ ಸಂದೇಶ ಹಾಗೂ ಅವರು ಹೇಳದಂಥ ತ್ಯಾಗ ಮತ್ತು ಸೇವೆ, ಅದರ ಆಧಾರಿತವಾಗಿ ನಾವು ಡಿಸೆಂಬರ್ 1984 ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯನ್ನು ಸ್ಥಾಪಿಸಿದ್ವಿ. ಗ್ರಾಮೀಣ ಭಾರತೀಯರಿಗೆ ಕಡಿಮೆ ವೆಚ್ಚದ ಗುಣಾತ್ಮಕವಾದಂಥ ಆರೋಗ್ಯ ಸೌಲಭ್ಯಗಳನ್ನು ನೀಡುವಂಥ ಸಣ್ಣ ಸಂಸ್ಥೆಯಾಗಿ ಶುರುವಾಗಿದ್ದು ಕಳೆದ 30 ವರ್ಷಗಳಲ್ಲಿ ಭಾರತದ ಪ್ರತಿಷ್ಠಿತ ಅಭಿವೃದ್ಧಿ ಸಂಸ್ಥೆಯಾಗಿ ಬೆಳೆದಿದ್ದೇವೆ. ಇಂದು ನಾವು ಮಾನವ ಬಂಡವಾಳದ ಜೊತೆಗೆ ಸಾಮಾಜಿಕ ಬಂಡವಾಳವನ್ನು ಹೆಚ್ಚಿಸುವಂಥ, ಇದರ ಮುಖಾಂತರ ಆರ್ಥಿಕ ಬಂಡವಾಳವನ್ನು ಹೆಚ್ಚಿಸುವ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿದ್ದೇವೆ. ಸರಗೂರಿನಲ್ಲಿ ಸ್ಥಾಪಿಸಿರುವ 80 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯು ಎಸ್ವಿವೈಎಂನ ಆದರ್ಶ ಸಮುದಾಯದ ಕನಸಿಗೆ ತನ್ನ ಚಟುವಟಿಕೆಗಳ ಮೂಲಕ ಅರ್ಥ ಕೊಡುತ್ತಿದೆ. ಈ ಸುಸಜ್ಜಿತ ಆಸ್ಪತ್ರೆಯಲ್ಲಿ ನಿರ್ವಸಿತರಾದ ಆದಿವಾಸಿಗಳು ಮಾತ್ರವೇ ಚಿಕಿತ್ಸೆ ಪಡೆಯದೆ ಸುತ್ತಮುತ್ತಲಿನ ಜನಸಮುದಾಯವೂ ಚಿಕಿತ್ಸೆ ಪಡೆಯುತ್ತಿದೆ. ಇಲ್ಲಿನ ವೈದ್ಯರ ಕಾಳಜಿ HIV, ಮಾದಕ ವಸ್ತು ವಿಮುಕ್ತಿ ಚಿಕಿತ್ಸೆ, ಆಪ್ತ ಸಲಹೆ, ಸಂಚಾರಿ ಚಿಕಿತ್ಸಾಲಯ, ಇವು ಆರೋಗ್ಯದೊಂದಿಗೆ ಸೇರಿಕೊಂಡಿರುವ ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರ ರೂಪವಾಗಿದೆ. ಸಾಧಾರಣವಾಗಿ ಆರೋಗ್ಯ ಅನ್ನೋದಕ್ಕೆ ಔಷಧೋಪಚಾರದ ಒಂದು ಸಂಕುಚಿತವಾದಂಥ ಅರ್ಥವನ್ನು ಕಲ್ಪಿಸಲಾಗುತ್ತೆ. ಆದರೆ ನಮಗೆ ಆರೋಗ್ಯ ಅನ್ನುವಂಥದ್ದು ಬಹಳ ವಿಸ್ತಾರವಾದಂಥ ಒಂದು ಕ್ಷೇತ್ರ. ಕೇವಲ ಔಷಧಿ, ಇಂಜೆಕ್ಷನ್ ಅಥವಾ ಮಾತ್ರೆಗಳಿಂದ ಸಾಧಿಸಬಹುದಾದಂಥದ್ದಲ್ಲ. ಈ ಪಾಠವನ್ನು ನಾವು ಸಮುದಾಯದ ಹತ್ತಿರದ ಒಡನಾಟದಿಂದ ಕಲ್ತ್ಕೊಂಡ್ವಿ. ನೀರು, ನೈರ್ಮಲ್ಯ ಇತ್ಯಾದಿಗಳ ಸಬಲೀಕರಣ ಇಲ್ಲದೆ ಹೋದರೆ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈಗ ನಾವು 2 ಮುಖ್ಯ ವಾಹಿನಿಗಳಲ್ಲಿ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದು, ಸಮುದಾಯದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನೀರು, ನೈರ್ಮಲ್ಯ ಇತ್ಯಾದಿಗಳ ಸಬಲೀಕರಣ ಇತ್ಯಾದಿಗಳಲ್ಲಿ ಬದಲಾವಣೆ, ಜನರ ಒಂದು ನಡವಳಿಕೆಯಲ್ಲಿ ಬದಲಾವಣೆ. ಅಷ್ಟೇ ಮುಖ್ಯವಾಗಿ ಯಾರಿಗೆ ಈಗಾಗಲೇ ತೊಂದರೆಗಳಿದೆಯೋ ಅವರಿಗೆ ಉತ್ಕೃಷ್ಟವಾದಂಥ ವೈದ್ಯಕೀಯ ಸೇವೆ ಒದಗಿಸೋದಕ್ಕೋಸ್ಕರ ಆಸ್ಪತ್ರೆಗಳಲ್ಲಿ ನಮ್ಮ ತಂಡಗಳು ಕೆಲಸ ಮಾಡ್ತಾ ಇವೆ. ನಮಗೆ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯಲ್ಲಿ ಆರೋಗ್ಯ ಸೇವೆ ಅನ್ನುವಂಥದ್ದು ಕೇವಲ ಔಷಧೋಪಚಾರಕ್ಕೆ ಸೀಮಿತವಾಗಲ್ಲದೆ ಸದೃಢವಾದಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ
ಸಕ್ರಿಯವಾದಂಥ ಸಂತುಷ್ಟವಾದಂಥ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ವಿವೇಕ ಟ್ರೈಬಲ್ ಸೆಂಟರ್ ಫಾರ್ ಲರ್ನಿಂಗ್ ಆದಿವಾಸಿಗಳಿಗಾಗಿ ಸ್ಥಾಪಿಸಿರುವ ಒಂದು ವಿಶಿಷ್ಟ ಶಾಲೆಯಾಗಿದ್ದು ಔಪಚಾರಿಕ ಅನೌಪಚಾರಿಕ ಎರಡೂ ಬಗೆಯ ಶಿಕ್ಷಣಗಳನ್ನು ನೀಡುವ ಮೂಲಕ ಅವರ ಸಬಲೀಕರಣಕ್ಕೆ ಶ್ರಮಿಸುತ್ತಿದೆ. ಕಾಡಿನ ಸಹಜ ಪರಿಸರ ನಿರ್ಮಿಸುವ ಮೂಲಕ ಆದಿವಾಸಿಗಳಿಗೆ ಉಂಟಾಗಬಹುದಾಗಿದ್ದ ಪರಕೀಯ ಭಾವನೆ ನಿವಾರಿಸಿ ಅವರ ಸಹಜ ಜ್ಞಾನಕ್ಕೆ ನೀರೆರೆಯುತ್ತಲೇ ಅವರಿಗೆ ಅಗತ್ಯವಿರುವ ಲೋಕಜ್ಞಾನವನ್ನು ನೀಡುತ್ತಾ ಬಂದಿರುವ ಈ ಸಂಸ್ಥೆಯ ಅಂಗಳದಲ್ಲಿ ಎರಡನೇ ತಲೆಮಾರಿನ ಆದಿವಾಸಿಗಳು ನಲಿ ನಲಿಯುತ್ತಾ ಕಲಿಯುತ್ತಿದ್ದಾರೆ. ವೃತ್ತಿಪರ ತರಬೇತಿಯು ಇವರು ಬದುಕು ಕಟ್ಟಿಕೊಳ್ಳಲು ಪರ್ಯಾಯ ಮಾರ್ಗವನ್ನು ಒದಗಿಸುತ್ತಿದೆ. ವಿವೇಕಾನಂದ ಶಿಕ್ಷಕರ ತರಬೇತಿ ಹಾಗೂ ಸಂಶೋಧನಾ ಕೇಂದ್ರದಲ್ಲಿರುವ 2 ವರ್ಷಗಳ ಶಿಕ್ಷಕ ಡಿಪ್ಲೊಮೋದಲ್ಲಿ ತರಬೇತಿ ಪಡೆಯುತ್ತಿರುವವರಲ್ಲಿ 20% ಆದಿವಾಸಿಗಳಿದ್ದು ಅದರಲ್ಲೂ ಹೆಚ್ಚಾಗಿ ಹೆಣ್ಣು ಮಕ್ಕಳು ಇರುವುದು ವಿಶೇಷವಾಗಿದೆ. ಸರಗೂರಿನಲ್ಲಿರುವ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸ್ವಾಮಿ ವಿವೇಕಾನಂದರ ಶಿಕ್ಷಣದ ಚಿಂತನೆಗಳಿಗೆ ನೀಡಿದ ಮೂರ್ತ ರೂಪವಾಗಿದೆ. ಇಲ್ಲಿನ ಸೈನ್ಸ್ ಪಾರ್ಕ್, ಆಡುತ್ತಲೇ ಕಲಿಸುವ ಪಾಠೋಪಕರಣಗಳು, ನಿರ್ಮಲ ಪರಿಸರ ಇದನ್ನೊಂದು ಮಾದರಿ ಶಾಲೆಯಾಗಿಸಿದೆ. ಪ್ರೇಮವಿದ್ಯಾ ಈ ಯೋಜನೆ ನೆರವಿನ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ರಾಜ್ಯಾದ್ಯಂತ ಉತ್ತಮ ಶಿಕ್ಷಣ ಪಡೆಯಲು ಸಹಾಯ ಮಾಡುತ್ತಿದೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವೇಕ ಸ್ಕಾಲರ್ ಪ್ರೋಗ್ರಾಂ ಮೂಲಕ ಶೈಕ್ಷಣಿಕ ಹಾಗೂ ಆರ್ಥಿಕ ನೆರವನ್ನು ನೀಡುತ್ತಿದೆ. ನಮ್ಮ ನದಿ ಕಪಿಲ, ನಮ್ಮ ನದಿ ಕಪಿಲ. SVYM ತನ್ನ ಸುದೀರ್ಘ ಪಯಣದಲ್ಲಿ ಕೇವಲ ಶಿಕ್ಷಣ ನೀಡುವುದರಿಂದ ಮಾತ್ರ ಸಮುದಾಯದ ಸಬಲೀಕರಣ ಸಾಧ್ಯವಾಗುವುದಿಲ್ಲವೆಂಬುದನ್ನು ಅರಿತಿದೆ. ಹಾಗೆಂದೇ ಸಮುದಾಯ ಸಬಲೀಕರಣ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ. ದಿ ಸೋಷಿಯೋ ಎಕನಾಮಿಕ್ ಎಂಪವರ್ಮೆಂಟ್ ಪ್ರೋಗ್ರಾಂ SEEP ಆದಿವಾಸಿ ಸಮುದಾಯಗಳ ಜೀವನ ಮಟ್ಟವನ್ನು ಸೂಕ್ಷ್ಮ ಸ್ತರದ ಯೋಜನೆಗಳ ಮೂಲಕ ಸುಧಾರಿಸಲು ಪ್ರಯತ್ನಿಸುತ್ತಿದೆ. ಸ್ವಸಹಾಯ ಸಂಘಗಳು, ಸ್ವ ಉದ್ಯೋಗ ಚಟುವಟಿಕೆಗಳು, ಮೂಲಭೂತ ಸೌಕರ್ಯಗಳ ಒದಗಿಸುವಿಕೆ, ಈ ಮೂಲಕ ಸರ್ಕಾರ ಹಾಗೂ ಸಮುದಾಯದ ಮಧ್ಯೆ ಇರುವ ಅಂತರವನ್ನು ಹೋಗಲಾಡಿಸಿ ಒಂದು ಸುಭದ್ರ ಬದುಕನ್ನು ಅವರು ಕಟ್ಟಿಕೊಳ್ಳಲು ಬುನಾದಿ ಹಾಕಿದೆ. ಸಮುದಾಯದ ರೇಡಿಯೋ ಜನಧ್ವನಿಯ ಮೂಲಕ ಈ ಅಭಿವೃದ್ಧಿ ಚಟುವಟಿಕೆಗಳು ಪ್ರಚಾರ ಪಡೆಯುತ್ತಿವೆ. ನಮ್ಮ ಜೀವನದ ಮೊದಲ ದಿನಗಳಲ್ಲೇ ನಾವು ಅರ್ಥಕೊಂಡಿದ್ದು ಆರೋಗ್ಯ ಮತ್ತು ಶಿಕ್ಷಣ ಸೇವೆಗಳು ಮಾತ್ರ ಮಾನವ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಅಂತ. ಆದಿವಾಸಿಗಳು ತಮ್ಮ ಕಾಡಿನಿಂದ ಒತ್ತಾಯಪೂರ್ವಕವಾಗಿ ಆಚೆ ಬರಬೇಕಾದಾಗ ಅವರಿಗಿದ್ದಂತಹ ಜೀವನೋಪಾಯ ಕೂಡ ನಶಿಸು ಹೋಯಿತು. ಇಂಥ ಸಂದರ್ಭದಲ್ಲಿ ಆದಿವಾಸಿಗಳಿಂದ ಮಾನವ ಅಭಿವೃದ್ಧಿಯನ್ನು ನಾವು ಅರಿತುಕೊಳ್ಳಲಿಕ್ಕೆ ಅವಕಾಶ ಆಯಿತು. ಮಾನವ ಅಭಿವೃದ್ಧಿ ಅನ್ನೋದು ಜೀವನದ ಶ್ರೀಮಂತಿಕೆಯ ಹೊರತು ಕೇವಲ ನಮ್ಮಲ್ಲಿ ಆರ್ಥಿಕ ಶ್ರೀಮಂತಿಕೆ ಅಥವಾ ಸಂಪತ್ತು ಅಲ್ಲ ಅನ್ನೋದು ಅವರು ನಮಗೆ ಕೊಟ್ಟಂಥ ಮಾರ್ಗದರ್ಶನ. ನಾವೇ ಬೇರೂರಿಸಿದ್ದ ಸ್ವಸಹಾಯ ಸಂಘಗಳು, ಮಹಿಳೆಯರದು ಮತ್ತು ಯುವಜನರದು ಈ ಕಾರ್ಯಕ್ರಮದಲ್ಲಿ ಈ ನಿಟ್ಟಿನಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಆಯಿತು. ಅವರು ಕೇವಲ ಆರೋಗ್ಯ ಮತ್ತು ಶಿಕ್ಷಣ ಹಾಗೂ ವಿವಿಧ ಸಂಪನ್ಮೂಲತೆಗಳನ್ನು ಕ್ರೋಢೀಕರಣ ಮಾಡೋದ್ರಲ್ಲಷ್ಟೇ ಭಾಗಿಯಾಗದೇ ತಮ್ಮ ಜೀವನಕ್ಕೆ ಏನೇನು ಬೇಕೋ ಅದರ ಬಗ್ಗೆ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲೂ ಕೂಡ ಮುಂದಾಗಿದ್ದಾರೆ. ಇಂಥ ಒಂದು ಅಭಿವೃದ್ಧಿಯ ಕೇಂದ್ರ ಬಿಂದುವನ್ನು ನಾವು ಆ ಅನುಭವವನ್ನು ಭಾರತದ ಅಭಿವೃದ್ಧಿಗೋಸ್ಕರ ಯಾವ ರೀತಿ ಒಂದು ಮಾನವ ಸಂಪನ್ಮೂಲತೆಯನ್ನು ಅಭಿವೃದ್ಧಿಗೊಳಿಸ್ಬೋದು, ಸಾಮಾಜಿಕ ಸಂಪನ್ಮೂಲತೆಯನ್ನು ಅಭಿವೃದ್ಧಿಗೊಳಿಸ್ಬೋದು ಅನ್ನೋ ಅನುಭವವನ್ನು ಇವತ್ತು ರಾಷ್ಟ್ರಾದ್ಯಂತ ನಾವು ಹಂಚಿಕೊಳ್ಳಲಿಕ್ಕೆ ಅವಕಾಶ ಆಗಿದೆ. ಮೈಸೂರಿನ ವಿ ಲೀಡ್ ರಾಷ್ಟ್ರ ನಿರ್ಮಾಣ ಕಾರ್ಯವನ್ನು ಮುಂದುವರೆಸುವ ನಾಯಕನನ್ನು ಸೃಜಿಸುತ್ತಿದೆ. ಮುಂದಿನ ಜನಾಂಗಕ್ಕೆ ಅಭಿವೃದ್ಧಿಯ ಜ್ಞಾನವನ್ನು ಒದಗಿಸುವ ಉದ್ದೇಶದಿಂದ SVYM ಮೈಸೂರಿನಲ್ಲಿ ವಿ ಲೀಡ್ ಸ್ಥಾಪಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ 2 ವರ್ಷಗಳ ಸ್ನಾತಕೋತ್ತರ ಪದವಿಗೆ ತರಬೇತಿ ನೀಡುತ್ತಿದೆ. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ವಿದೇಶಿಗರಿಗೆ ಭಾರತದ ಸಂಸ್ಕೃತಿಯನ್ನು ಪರಿಚಯಿಸುವ ಒಂದು ವಿನೂತನ ಪ್ರಯತ್ನವಾಗಿದೆ. ಅಭಿವೃದ್ಧಿಯ ಎಲ್ಲ ಆಯಾಮಗಳಿಗೂ
ಒತ್ತು ನೀಡುತ್ತಿರುವ ಒಂದು ಮಾದರಿ ಸಂಸ್ಥೆಯಾಗಿ ಎಸ್ವಿವೈಎಂ ಇಂದು ಬೆಳೆದಿದೆ. ತನ್ನ ಸುದೀರ್ಘ ಪಯಣದಲ್ಲಿ ಎಸ್ವಿವೈಎಂ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದೆ. ಎಸ್ವಿವೈಎಂಗೆ ಇದೆಲ್ಲ ಸಾಧ್ಯವಾದುದು ಸರ್ಕಾರ, ಸಮುದಾಯ ಹಾಗೂ ಜವಾಬ್ದಾರಿಯುತ ಕಾರ್ಪೊರೇಟ್ ಸಂಸ್ಥೆಗಳು ಜೊತೆಗೂಡಿ ಹೆಜ್ಜೆ ಹಾಕಿದ್ದರಿಂದ. ಈ ಮೂರು ದಶಕಗಳಲ್ಲಿ ಎಸ್ವಿವೈಎಂ ತನ್ನ ಸಮಾಜಮುಖಿ ಚಿಂತನೆಗಳ ರೆಂಬೆ ಕೊಂಬೆಗಳನ್ನು ಚಾಚುತ್ತಾ ಸಮಾಜದ ಪರಿಪೂರ್ಣ ಅಭಿವೃದ್ಧಿಯ ಕನಸು ಕಾಣುತ್ತಾ ಜೀವ ಕುಲಕ್ಕೆ ನೆಮ್ಮದಿಯ ನೆಲೆ ಒದಗಿಸುವ ವಿಶಾಲ ಆಲವಾಗಿದೆ. ತ್ರೀ ಥಿಂಗ್ಸ್ ದಟ್ ಐ ವುಡ್ ಪರ್ಟಿಕ್ಯುಲರ್ಲಿ ಎಂಫಸೈಸ್ ಅಬೌಟ್ ದಿ ವಿವೇಕಾನಂದ ಯೂತ್ ಮೂಮೆಂಟ್. ದಿ ಫಸ್ಟ್ ಈಸ್ ದಟ್ ಇಟ್ಸ್ ದಿ ಎಕನಾಮಿಕ್ ಮಾಡಲ್, ದಿ ಎಕಾನಮಿ ವಿತ್ ವಿಚ್ ರಿಸಲ್ಟ್ಸ್ ಆರ್ ಅಚೀವ್ಡ್, ದಿ ಕೇರ್ಫುಲ್ನೆಸ್ ವಿತ್ ವಿಚ್ ಮನಿ ಈಸ್ ಸ್ಪೆಂಡ್. Secondly, it's highly professional. Whatever work they do, they plan out properly, think it out, think it through, and see that the best thing that can be done is bestowed on this job. The third is, it's a very transparent model, that this kind of transparency of working, of funding, of auditing, of accountability, this is something which should commend itself as an ideal for the prototypes of this kind in the country. Vivekananda youth movement is really a metaphor for the change that we wish to see in India. ಒಂದು ಪುಟ್ಟ ಕನಸಿನ ಬಿತ್ತ ಬೀಜ 30 ವರ್ಷಗಳಲ್ಲಿ ಬೆಳೆದು ಹೆಮ್ಮರವಾಗಿರುವ ಪವಾಡ ಸಂಭವಿಸಿದೆ. ತಾನೇ ಹಚ್ಚಿದ ಒಂದು ಹಣತೆಯಿಂದ ಇನ್ನೊಂದು ಹಣತೆಯನ್ನು ಹಚ್ಚುತ್ತಾ ಎಸ್ವಿವೈಎಂ ದೀಪ ಸಾಲನ್ನ ಸೃಷ್ಟಿಸಿದೆ. ಇದರ ಮೂಲಕ ಸೂರ್ಯ ತೇಜದ ಭಾರತವನ್ನು ನಿರ್ಮಿಸುವ ಕನಸು ಕಾಣುತ್ತಿದೆ. ನವ ಚೈತನ್ಯದ ಭಾರತವನ್ನು ನಿರ್ಮಿಸಲು ಇದರೊಡಗೂಡಿ ಹಣತೆ ಹಚ್ಚುವ ಕಾಯಕವನ್ನು ನಿರ್ಮಲ ಭಾವದಿಂದ ಕೈಗೊಳ್ಳುವ ಉದಾರ ಹೃದಯಗಳ ಅಗತ್ಯ ಇದಕ್ಕಿದೆ.